5000ಕ್ಕೆ ಬಿಸ್ನೆಸ್ ಶುರು ಮಾಡಬಹುದು. ತಮಾಷೆ ಅನ್ಸುತ್ತೆ ಅಲ್ವಾ? ಖಂಡಿತ ಇಲ್ಲ. 5000ಕ್ಕೂ ಶುರು ಮಾಡಬಹುದು, 10000ಕ್ಕೂ ಶುರು ಮಾಡಬಹುದು, 50000ಕ್ಕೂ ಶುರು ಮಾಡಬಹುದು, 1 ಲಕ್ಷಕ್ಕೂ ಶುರು ಮಾಡಬಹುದು. ಸೋ ಶುರು ಮಾಡೋದಕ್ಕೆ ಯಾವುದೇ ಕೊರತೆಗಳಿಲ್ಲ. ಆದರೆ ಎಲ್ಲಿವರೆಗೂ ಲಿಮಿಟೇಷನ್ ಇದೆ ಅದು ನಮಗೆ ಗೊತ್ತಿರೋದಿಲ್ಲ. ನಮಗೆ ಇವತ್ತಿನ ಈ ವಿಡಿಯೋದಲ್ಲಿ 3 ಫ್ರಾಂಚೈಸಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 5000 ದಿಂದ ಹಿಡಿದು 1 ಲಕ್ಷದ ಒಳಗೆ ಈ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ನೀವು ಈ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿ ತಿಂಗಳು 40 ರಿಂದ 50000 ಆರಾಮಾಗಿ ದುಡಿತೀರ. ಸೋ ಅದು ಯಾವ ಫ್ರಾಂಚೈಸಿ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಯಾಕಂದ್ರೆ 3ನೇ ಪಾಯಿಂಟ್ ಅಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಸರ್ಪ್ರೈಸ್ ಕಾದಿರುತ್ತೆ. ಸೋ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಂ ಬಿಸಿನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಸೋನು. ಚಾನೆಲ್ ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತುವುದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀವಿ. ಸೊ ಮೊದಲನೇ ಬಿಸ್ನೆಸ್ ಐಡಿಯಾ ಯಾವುದು? ಯಾವ ಫ್ರಾಂಚೈಸಿ ನಾವು ಕಡಿಮೆ ಹಣದಲ್ಲಿ ತಗೊಳ್ಬೋದು? ಫ್ರಾಂಚೈಸಿ ಅಂದ ತಕ್ಷಣ ಲಕ್ಷ ಲಕ್ಷ ಲಕ್ಷನೇ ಪ್ರತಿಯೊಬ್ಬರ ತಲೆಗೆ ಬರೋದು. ಆದರೆ ಇವಾಗ ನಾನು ಹೇಳಕ್ ಹೊರಟಿರುವಂತಹ ಈ ಒಂದು ಫ್ರಾಂಚೈಸಿ ಬಂದು ಟಾಟಾ ಅವ್ರದ್ದು. ಸೊ ಈ ಫ್ರಾಂಚೈಸಿನ ನೀವು ಕೇವಲ 10000ವನ್ನು ಕೊಟ್ಟು ತಗೊಳ್ಬೋದು. 10000ಕ್ಕೆ ಟಾಟಾ ಫ್ರಾಂಚೈಸಿನ? ಅಫ್ಕೋರ್ಸ್ ಹೌದು. ಟಾಟಾ 1MG ಯ ಫ್ರಾಂಚೈಸಿ ಬಂದು ನಿಮಗೆ 10000 ರೂಪಾಯಿಗೆ ಸಿಗುತ್ತೆ. ಇದೊಂದು ಫಾರ್ಮಾ ಬಿಸ್ನೆಸ್. COVID-19 ನಂತರ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ಒಂದು ಫಾರ್ಮಾ ಬಿಸ್ನೆಸ್ ಎಷ್ಟು ವೇಗವಾಗಿ ಬೆಳೀತಾ ಇದೆ. ಬೇರೆ ಎಲ್ಲ ಶಟ್ಡೌನ್ ಆದರೂ ಪರವಾಗಿಲ್ಲ, ಈ ಒಂದು ಫಾರ್ಮಾ ಯಾವತ್ತೂ ಶಟ್ಡೌನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದೇ ಒಂದು ರೀಸನ್ ಅನಿಸುತ್ತೆ ನಮಗೆ ಟಾಟಾ ಕಂಪ್ನಿಯವರು 1MG ಅಕ್ವೈರ್ ಮಾಡ್ತಾರೆ. ಸೊ ಈಗ ಅದು ಟಾಟಾ 1MG ಆ್ಯಪ್ ಆಗಿರುತ್ತೆ. ಸೊ ಇಂಥ ಒಂದು ಪ್ರಾಫಿಟಬಲ್ ಟೈಮಲ್ಲಿ ನೀವೇನಾದರೂ ರನ್ನಿಂಗ್ ಸಕ್ಸಸ್ಫುಲ್ ಬಿಸ್ನೆಸ್ ಜೊತೆ ನೀವು ಜೊತೆಗೂಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ನೀವು ಕೂಡ ಪ್ರಾಫಿಟಲ್ಲಿ ಇರ್ತೀರ. ಈಗಾಗಲೇ ನಾನು ಹೇಳಿದಾಗೆ ಈ ಒಂದು ಫ್ರಾಂಚೈಸಿನ ತಗೊಳ್ಳೋಕ್ಕೆ ನಿಮ್ಮ ಹತ್ರ ಕೇವಲ 10000 ರೂಪಾಯಿ ಇರಬೇಕು. ಅದರಲ್ಲಿ ಏನೇನಾಗುತ್ತೆ? ಶುಗರ್ ಚೆಕಪ್ ಮೆಷಿನ್ ಇರ್ಬೋದು, BP ಚೆಕಿಂಗ್ ಮೆಷಿನ್ ಇರ್ಬೋದು, ಅಥವಾ ವಿಸಿಟಿಂಗ್ ಕಾರ್ಡ್ಸ್ ಪ್ರಿಂಟ್ ಮಾಡಿಸೋದಿರ್ಬೋದು, ಅಥವಾ ಬೇಸಿಕ್ ಫೆಸಿಲಿಟೀಸ್ನ ನೀವು ನೀಡಿದ್ರೆ ಸಾಕು ಈ ಒಂದು ಫ್ರಾಂಚೈಸಿ ಖಂಡಿತವಾಗ್ಲೂ ನೀವು ತಗೊಳ್ಬೋದು. ಈ ಒಂದು ಫ್ರಾಂಚೈಸಿನ ತಗೊಳ್ಳೋದ್ರಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ? ಅಫ್ಕೋರ್ಸ್ ಫಾರ್ಮಾ ಅಥವಾ ಮೆಡಿಕಲ್ ರಿಲೇಟೆಡ್ ಅಂದಿದ ತಕ್ಷಣ ನಮಗೆ ಸರ್ಟಿಫಿಕೇಷನ್ಸ್ ಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇದು ಬೇಸಿಕ್ ನಾಲೆಜ್. ಆದರೆ ಈ ಒಂದು ಫ್ರಾಂಚೈಸಿನ ತಗೊಳ್ಳೋದಕ್ಕೆ ಅಂತ ನಿಮಗೆ ಯಾವುದೇ ಮೆಡಿಕಲ್ ಡಿಗ್ರಿ ಅಥವಾ ಸರ್ಟಿಫಿಕೇಟ್ ಕಂಪಲ್ಷನ್ ಇರೋದಿಲ್ಲ. ಇನ್ನೇನಾದರೂ ನಾವು ಪ್ರಾಫಿಟ್ ಮಾರ್ಜಿನ್ ಬಗ್ಗೆ ಮಾತಾಡಿದ್ವಿ ಅಂತಂದರೆ ಖಂಡಿತವಾಗ್ಲೂ ಟಾಟಾ 1MG ಬಹಳ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಸೊ ಅದರ ಸಕ್ಸಸ್ ಜೊತೆ ನಿಮಗೂ ಕೂಡ ಅದೊಂದು ಹೆಲ್ಪಿಂಗ್ ಹ್ಯಾಂಡ್ ಅಂತ ಕೊಡುತ್ತೆ. ಸೊ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಅಂತ ನಾವೇನಾದರೂ ಕ್ಯಾಲ್ಕುಲೇಟ್ ಮಾಡಿ ನೋಡೋದಾಯಿತು ಅಂತಂದರೆ 15-20% ನಿಮಗೆ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಸಿಗುತ್ತೆ. ಜೊತೆಲಿ ಇದಕ್ಕೆ ಅಪ್ಲೈ ಮಾಡೋದು ಕೂಡ ಬಹಳ ಸುಲಭ. ನೀವು ಇದರ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ನಂತರ ಟಾಟಾ 1MG ಟೀಮ್ ಕಡೆಯಿಂದ ನಿಮಗೆ ಕರೆ ಬರುತ್ತೆ. ನೀವು ಅವರ ಒಂದು ಪ್ರೋಸೆಸ್ನ ಫುಲ್ಫಿಲ್ ಮಾಡಿದ್ರಿ ಅಂತಂದರೆ ಈ ಒಂದು ಫ್ರಾಂಚೈಸಿ ಕೇವಲ 10000 ರೂಪಾಯಲ್ಲಿ ನಿಮ್ಮದಾಗುತ್ತೆ. ನೀವು ನಿಮ್ಮ ಬಿಸ್ನೆಸ್ನ ಶುರು ಮಾಡ್ಬೋದು. ಜಸ್ಟ್ ಯೋಚನೆ ಮಾಡಿ, ಯಾರ ಇನ್ಕಮ್ ಬಹಳ ಕಡಿಮೆ ಇದೆಯೋ ಅವರು ಒಂದು 3 ತಿಂಗಳು ಸೇವ್ ಮಾಡಬೇಕಾಗತ್ತೆ ಈ ಒಂದು ಬಿಸ್ನೆಸ್ನ ಶುರು ಮಾಡೋದಕ್ಕೆ. ಯಾರ ಇನ್ಕಮ್ 10000 ಅಥವಾ ಒಂದು 20000 ಇದೆಯೋ, 1 ತಿಂಗಳು ಅಥವಾ 2 ತಿಂಗಳು ಹಣವನ್ನು ಎತ್ತಿಡ್ರಿ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು. ನೀವು ಮುಂದಕ್ಕೆ ಪ್ರಾಫಿಟಬಲ್ ಖಂಡಿತವಾಗ್ಲೂ ಆಗುತ್ತೆ. 2ನೇ ಫ್ರಾಂಚೈಸಿ ಯಾವುದು? ಭಾರತ ಸರ್ಕಾರದ ಕಡೆಯಿಂದ ನೀಡಲಾಗುವಂತಹ ಫ್ರಾಂಚೈಸಿ ಇದು. ಹೌದು, ಈ ಒಂದು ಫ್ರಾಂಚೈಸಿನ ನೀವು ತಗೊಳ್ಬೇಕು ಅಂತಂದರೆ ಕೇವಲ 5000 ರೂಪಾಯಿ ಸಾಕು. ಈಗ ಜಸ್ಟ್ ಯೋಚನೆ ಮಾಡಿ, 5000 ಇತ್ತೀಚೆಗೆ ಬೆಲೆನೇ ಇಲ್ಲ. ಒಂದು ಕಾಲ ಇತ್ತು 100 ರೂಪಾಯಿಗೂ ಬೆಲೆ ಇತ್ತು. ಆದರೆ ಈಗ 5000 ಅಂದರೆ ಏನು ಬರುತ್ತಮ್ಮ ಅಂತ ನಾವು ಕೇಳೋ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಯಾಕಂದರೆ ದಿನೇ ದಿನೇ ಪ್ರಪಂಚ ಅಷ್ಟು ಬದಲಾಗ್ತಾ ಇದೆ, ಎಕಾನಮಿ ಬದಲಾಗಿದೆ. ಸೊ ಆ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮುಂಚೆ 1000ಕ್ಕೆ ಇದ್ದ ಒಂದು ವ್ಯಾಲ್ಯೂ ಈಗ 1 ಲಕ್ಷಕ್ಕಿದೆ. ಸೊ ನಮಗೆ ಈ ಒಂದು ವ್ಯತ್ಯಾಸ ದೇವರಾಣೆ ಗೊತ್ತಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ 5000 ರೂಪಾಯಿಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ, ಅದು ಕೂಡ ಗೌರ್ಮೆಂಟ್ ಕಡೆಯವ್ರದ್ದು ಅಂತಂದರೆ ಖಂಡಿತವಾಗ್ಲೂ ನಾವು ಇದನ್ನು ಕಣ್ಣು ಮುಚ್ಕೊಂಡು ಮಾಡ್ಬೋದು. ಇದರ ಪ್ರಾಸೆಸ್ ಏನಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಇಂಡಿಯಾ ಪೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಲ್ವಾ? ಒಂದು ಕಾಲದಲ್ಲಿ ಕಾಗದಗಳನ್ನ ಕಳಿಸ್ತಾ ಇದ್ವಿ, ಮನಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ, ಪ್ರತಿಯೊಂದು ಕೆಲಸವನ್ನು ನಾವು ಪೋಸ್ಟ್ ಆಫೀಸಿಂದಲೇ ಮಾಡ್ತಾ ಇದ್ವಿ. ಯಾಕಂದರೆ ಆಗ ಹೆಚ್ಚಾಗಿ ಬ್ಯಾಂಕ್ಸ್ ಇರಲಿಲ್ಲ. ಇವತ್ತು ಕೂಡ ಕೆಲವೊಂದು ಕಡೆ ಇನ್ನೂ ಪೋಸ್ಟ್ ಆಫೀಸ್ ಕೂಡ ರೀಚ್ ಆಗಿಲ್ಲ, ಬ್ಯಾಂಕ್ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಸೊ ಪೋಸ್ಟ್ ಆಫೀಸ್ನ ಕೆಲವು ಸರ್ವಿಸಸ್ನ ನೀವು ಅಂಥ ಜಾಗಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು.
ಹಾಗಾದ್ರೆ ಇದಕ್ಕೋಸ್ಕರ ನಾನೇನು ಪೋಸ್ಟ್ ಆಫೀಸ್ ಓಪನ್ ಮಾಡಬೇಕಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗ್ಲೂ ಇಲ್ಲ, ನೀವು ಯಾವುದೇ ಪೋಸ್ಟ್ ಆಫೀಸ್ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ನೀವು ಅವರ ಈ ಒಂದು ಫ್ರಾಂಚೈಸಿನ 5,000 ರೂಪಾಯಿಗೆ ತಗೊಂಡ್ರಿ ಅಂತಂದ್ರೆ ನಿಮಗೆ ಅವರ ಒಂದು ಸರ್ವಿಸಸ್ನ ಬೇರೆ ಕಡೆ ನೀಡುವಂತಹ ಒಂದು ಹಕ್ಕು ಸಿಗುತ್ತೆ. ಉದಾಹರಣೆಗೆ ನೀವೇನಾದರೂ ಈ ಒಂದು ಫ್ರಾಂಚೈಸಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಒಂದು ಸಣ್ಣ ಜಾಗದಲ್ಲಿ ನೀವು ಸೆಂಟರ್ನ ಓಪನ್ ಮಾಡಿಕೊಂಡು ಅಲ್ಲಿ ಈ ಪೋಸ್ಟ್ ಆಫೀಸಲ್ಲಿ ಏನೆಲ್ಲ ಸರ್ವಿಸಸ್ ಸಿಗುತ್ತೋ ಆ ಸರ್ವಿಸಸ್ನ ನೀವಲ್ಲಿ ಪ್ರೊವೈಡ್ ಮಾಡ್ಬೋದು. ಸೊ ಆ ಸರ್ವಿಸಸ್ನ ನೀವು ಪ್ರೊವೈಡ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಹಣ ಬರುತ್ತೆ. ನೀವು ಪೋಸ್ಟ್ ಆಫೀಸ್ ಓಪನ್ ಮಾಡೋ ಹಾಗಿಲ್ಲ, ಒಂದು ಸಣ್ಣ ಜಾಗದಲ್ಲಿ ಅದರ ಸರ್ವಿಸಸ್ನ ಜನರಿಗೆ ನೀಡುವ ಮೂಲಕ ಹಣವನ್ನು ಗಳಿಸ್ಬೋದು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು? ಕೇವಲ 5,000 ರೂಪಾಯಿ. ಸೊ ಸರ್ವಿಸಸ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ನಾವೇನಾದರೂ ಮೆಲ್ಕ್ ಹಾಕೋದಾಯಿತು ಅಂತಂದರೆ ಸ್ಟ್ಯಾಂಪ್ ಪೇಪರ್ಸ್ ಆಗಿರ್ಬೋದು, ವಿಡ್ರಾಲ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ನ ಅಪ್ಲಿಕೇಶನ್ ಫಾರ್ಮ್ಸ್ ಆಗಿರ್ಬೋದು, ಮನಿ ಟ್ರಾನ್ಸ್ಫರ್ ಆಗಿರ್ಬೋದು, ಪ್ರೀಮಿಯಂ ಪೇಮೆಂಟ್ಸ್ ಆಗಿರ್ಬೋದು. ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಆಲ್ ಓವರ್ ಇಂಡಿಯಾ ನೀವು ಎಲ್ಲಿ ಬೇಕಾದರೂ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆದರೆ ಒಂದು ಟಿಪ್ ಕೊಡೋದಕ್ಕೆ ಬಯಸ್ತೀನಿ, ಎಲ್ಲಾದರೂ ಪೋಸ್ಟ್ ಆಫೀಸ್ ಇದೆ ಅನ್ನೋ ಕಡೆ ನೀವು ಖಂಡಿತವಾಗ್ಲೂ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಡಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಆದಾಯ ಗಳಿಸಿ ನನ್ನ ಜೀವನದಲ್ಲಿ ನಾನು ಇನ್ನೂ ಚೆನ್ನಾಗಾಗಬೇಕು ಅಂತ. ಸೊ ಕೆಲವು ಹಳ್ಳಿಗಳಲ್ಲಿ ಅಥವಾ ಕೆಲವು ಕಡೆ ಇನ್ನೂ ಈ ಒಂದು ಪೋಸ್ಟ್ ಆಫೀಸ್ನ ಸರ್ವಿಸಸ್ ಜನರಿಗೆ ತಲುಪ್ತಾ ಇಲ್ಲ. ಅಂಥ ಒಂದು ಜಾಗವನ್ನು ರಿಸರ್ಚ್ ಮಾಡಿ ಆಯ್ಕೆ ಮಾಡಿಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಕೂಡ ಬಹಳ ಸ್ಮೂತಾಗಿ ಹೋಗುತ್ತೆ, ಜೊತೆಲಿ ಬಹಳ ಒಳ್ಳೆಯ ಇನ್ಕಮ್ ಕೂಡ ನಿಮಗೆ ಸಿಗುತ್ತೆ. ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ಸಲ್ಲಿ ನಾವೇನಾದರೂ ಪ್ರಾಫಿಟ್ ಮಾರ್ಜಿನನ್ನು ನೋಡ್ತೀವಿ ಅಂತಂದರೆ, ಸಪೋಸ್ ನಾವೊಂದು ಮನಿ ಆರ್ಡರ್ನ ಬುಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ ಆ ಒಂದು ಬುಕಿಂಗ್ಗೆ 3.5 ರೂಪಾಯಿ ನಮಗೆ ಕಮಿಷನ್ ಸಿಗುತ್ತೆ. ನಾವೇನಾದರೂ ಸ್ಪೀಡ್ ಪೋಸ್ಟ್ನ 1,000ಕ್ಕಿಂತ ಹೆಚ್ಚಾಗಿ ಮಾಡಿದ್ವಿ ಅಂತಂದರೆ 20% ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ. ಪೋಸ್ಟಲ್ ಸ್ಟ್ಯಾಂಪ್ಸನ್ನು ನಾವೇನಾದರೂ ಸೆಲ್ ಮಾಡಿದ್ರೆ 5% ನಮಗೆ ಕಮಿಷನ್ ಸಿಗುತ್ತೆ. ಸೊ ನಾವು ಇನ್ವೆಸ್ಟ್ ಮಾಡಿರುವಂತಹ 5,000 ರೂಪಾಯಿಯನ್ನು ನಾವೇನಾದರೂ ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಇನ್ಕಮ್ ಅಥವಾ ಏನು ಪ್ರಾಫಿಟ್ ನಮಗೆ ಬರ್ತಾ ಇದೆ ಒಂದು ಒಳ್ಳೆಯ ಡೀಸೆಂಟ್ ಅಮೌಂಟ್ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಏನು ಆಗಲ್ಲಪ್ಪ ನನ್ನ ಕೈಲಿ, ನಾನು ಏನು ಮಾಡೋಕ್ಕಾಗಲ್ಲ, ನನಗೆ ಅಪ್ಪನ ಹತ್ರ ಕೇಳ್ತೀನಿ ಅಮ್ಮನ ಹತ್ರ ಕೇಳ್ತೀನಿ ಅಂತ ಕೂತ್ಕೊಳ್ಳೋರಿಗೆ ಖಂಡಿತವಾಗ್ಲೂ ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ ಬಹಳ ಒಳ್ಳೆಯ ಆಪ್ಷನ್. ಏನೂ ಇಲ್ಲದೆ ಇರೋದ್ರಿಂದ ಏನೋ ಒಂದು ಇದೆಯಪ್ಪ, ನನ್ನ ಮಗ ಏನೋ ಒಂದು ಮಾಡ್ತಿದ್ದಾನಪ್ಪ ಅಂತ ಹೇಳೋಂಗಾದ್ರೂ ಆಗುತ್ತೆ. ಸೊ ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ನ ನೀವು ಶುರು ಮಾಡ್ಬೋದು. ಇದರ ಫ್ರಾಂಚೈಸಿಗೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಇಂಡಿಯಾ ಪೋಸ್ಟ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. 3ನೇ ಫ್ರಾಂಚೈಸಿ ಯಾವುದು? DTDC. DTDC ಬಂದು ಒಂದು ಡೆಲಿವರಿಯ ಫ್ರಾಂಚೈಸಿ. ಸೊ ನಮಗೆ ಇದನ್ನು ತಗೊಳ್ಳೋದಕ್ಕೆ ಎಷ್ಟು ಹಣ ಬೇಕು? 50,000 ರೂಪಾಯಿ ಇದ್ರೆ ನೀವು ಈ ಡೆಲಿವರಿ ಫ್ರಾಂಚೈಸಿನ ಖಂಡಿತವಾಗ್ಲೂ ತಗೊಳ್ಬೋದು. ಬೇಸಿಕಲಿ ಇಲ್ಲಿ ನಮ್ಮ ಜಾಬ್ ರೋಲ್ ಏನಾಗಿರುತ್ತೆ, ಅಫ್ಕೋರ್ಸ್ ನಾವು ಪಾರ್ಸೆಲ್ಸ್ನ ಡೆಲಿವರ್ ಮಾಡಬೇಕಾಗತ್ತೆ. ಸೊ ನಮಗೆ ಬೇಕಾದಂತಹ ಸ್ಟಾಫ್ಸ್ನ ಕೂಡ ನಾವೇ ಹೈರ್ ಮಾಡಬೇಕಾಗತ್ತೆ, ಜೊತೇಲಿ ಡೆಲಿವರಿಗೆ ಬೇಕಾದಂತಹ ವೆಹಿಕಲ್ನ ಕೂಡ ನಾವೇ ಅರೇಂಜ್ ಮಾಡಬೇಕಾಗತ್ತೆ. ಸೊ ಈ ಎರಡು ಕೆಲಸನ ನೀವು ಮಾಡ್ತೀರಿ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಫ್ರಾಂಚೈಸಿ ಬಿಸ್ನೆಸ್ ನಿಮಗೆ ಒಳ್ಳೆಯ ಆದಾಯವನ್ನು ಪ್ರತಿ ತಿಂಗಳು ತಂದುಕೊಡುತ್ತೆ. ಇಂಡಿಯಾದಲ್ಲಿ ನಾವು ಕೊರಿಯರ್ಗೆ ಸಂಬಂಧಪಟ್ಟಿರೋ ಹಾಗೆ ದೊಡ್ಡ ಕಂಪನಿ ಅಂತ ನೋಡಿದ್ರೆ ಅದು DTDC ಆಗಿರುತ್ತೆ. ಸೊ ಹೇಗೆ ಕಂಪನಿ ದೊಡ್ಡದಾಗಿದೆಯೋ ಅದೇ ರೀತಿ ಪ್ರಾಫಿಟ್ ಮಾರ್ಜಿನ್ ಕೂಡ ಇಲ್ಲಿ ಬಹಳ ಚೆನ್ನಾಗಿದೆ. 25-30% ವರೆಗೂ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಸೊ 40,000-50,000 ರೂಪಾಯಿ ಪ್ರತಿ ತಿಂಗಳು ನೀವು ದುಡಿಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಈ 3 ಫ್ರಾಂಚೈಸಿ ಬಿಸ್ನೆಸ್ನ ನೀವು ಶುರು ಮಾಡೋದಕ್ಕೆ ನಿಮ್ಗೆ ಎಷ್ಟೆಷ್ಟು ಹಣ ಬೇಕು? 5,000, 10,000, 50,000. ಸೊ 100,000ಕ್ಕಿಂತ ಒಳಗೇನೆ ಕಂಪ್ಲೀಟ್ ಮೂರು ಸೇರಿಸಿದ್ರು ಇದೆ. ನಿಮಗೆ ಟೈಮ್ ಇದೆ, ನೀವು ಎಲ್ಲವನ್ನು ಮಾಡ್ತೀರಿ ಅಂತಂದರೆ ಖಂಡಿತವಾಗ್ಲೂ ಸ್ಟಾಫ್ಸ್ನ ಇಟ್ಟು 3 ಬಿಸ್ನೆಸ್ ಶುರು ಮಾಡ್ಬೋದು. ಇಲ್ಲ ನಾನು ಸದ್ಯಕ್ಕೆ 1ರಿಂದ ಪ್ರಯತ್ನ ಪಡ್ತೀನಪ್ಪ ಅಂತಂದರೆ, ನಿಮ್ಮ ಏರಿಯಾದಲ್ಲಿ ಪೋಸ್ಟ್ ಆಫೀಸ್ಗಳಿಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ಈ ಪೋಸ್ಟ್ ಆಫೀಸ್ ಫ್ರಾಂಚೈಸಿ ಏನಿದೆ ಅದನ್ನು ಶುರು ಮಾಡ್ಬೋದು. ಇಲ್ಲ ಅಂತಂದರೆ Tata 1MG ಆ್ಯಪ್ನ ಫ್ರಾಂಚೈಸಿ ಏನಿದೆ ಅದನ್ನು ತಗೊಳ್ಬೋದು. ಇಲ್ಲ ಬೆಸ್ಟ್, ನಿಮಗೊಂದು ದೊಡ್ಡ ಅಮೌಂಟ್ ಬೇಕು, ಪ್ರತಿ ತಿಂಗಳು 40,000-50,000 ಬೇಕು ಅಂತಂದರೆ ಈ DTDC ಫ್ರಾಂಚೈಸಿನ ನೀವು ತಗೊಳ್ಬೋದು. ಸೊ ಪ್ರತಿಯೊಂದು ನಿಮ್ಮ ಹಿತಕ್ಕೆ ಇದೆ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದೆ ಅಂತಂದರೆ ಕಮೆಂಟಲ್ಲಿ ನನಗೆ ತಿಳಿಸ್ಬೋದು, ನಾನು ನಿಮ್ಗೆ ಉತ್ತರ ತಿಳಿಸ್ತೀನಿ. ಜೊತೇಲಿ ನೀವು ಈ 3 ಬಿಸ್ನೆಸ್ಸಲ್ಲಿ ಯಾವುದನ್ನು ಸ್ಟಾರ್ಟ್ ಮಾಡ್ತಿದ್ದೀರಿ, ಅದಕ್ಕೆ ಯಾವ ರೀತಿಯಾದ ಸಪೋರ್ಟ್ ಬೇಕು ಅಂತ ಏನಾದರೂ ನೀವು ಕೇಳ್ತು ಅಂತಂದರೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋ ಸ್ಪೆಷಲಿ ಅದು ಡೆಡಿಕೇಟೆಡ್ ಆಗಿ ನಾನು ನಿಮಗೋಸ್ಕರ ಮಾಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 850 ಹೆಚ್ಚು ಕೋರ್ಸ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು, ಹೋಗಿ ಬರ್ತೀನಿ. ನಮಸ್ತೆ.